ಸಾಮಾನ್ಯ ಕ್ಷೇತ್ರದಲ್ಲಿ ಮೀಸಲು ಅಭ್ಯರ್ಥಿ ಸ್ಪರ್ಧೆ ಮಾಡೋದು ಉಳಿತಲ್ಲ, ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡೋದಿಲ್ಲ. ಶಂಭು ಕಳ್ಳುಲ್ಕರ. ಚಿಕ್ಕೋಡಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇದೊಂದು ಸಾಮಾನ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮೀಸಲು ಅಭ್ಯರ್ಥಿ ಸ್ಪರ್ಧೆ ಮಾಡಿದರೆ ಸಾಮಾನ್ಯ ಜನರ ಹಕ್ಕು ಕಸಿದುಕೊಂಡಂತೆ ಆಗುತ್ತೆ. ಹೀಗಾಗಿ ಬರುವ ಲೋಕಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದಿಲ್ಲ. ದೇಶಕ್ಕೆ, ಕ್ಷೇತ್ರಕ್ಕೆ, ಜನರಿಗೆ ಒಳ್ಳೆಯದನ್ನು ಬಯಸುವ ವ್ಯಕ್ತಿಗೆ ನಾವು ಬೆಂಬಲಿಸಬೇಕು ಎಂದು ನಿವೃತ್ತ IAS ಅಧಿಕಾರಿ ಶಂಭು ಕಳ್ಳುಲ್ಕರ ಹೇಳಿದರು. ಚಿಕ್ಕೋಡಿ ಹೊರವಲಯದಲ್ಲಿ ಇರುವ ಕಳ್ಳುಲ್ಕರ ಫಾರ್ಮ್ ಹೌಸ್ನಲ್ಲಿ ಬೆಂಬಲಿಗರ ಸಭೆಯಲ್ಲಿ ಅವರು ಮಾತನಾಡಿದರು. ರಾಯಭಾಗ ಮೀಸಲು ಕ್ಷೇತ್ರವಾಗಿದ್ದರಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ IAS ಹುದ್ದೆಗೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಮಾಡಿದೆ. ಕಳ್ಳುಲ್ಕರ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸದಿಂದ ಚುನಾವಣೆಯಲ್ಲಿ 55,000 ಮತಗಳನ್ನು ಪಡೆಯಲು ಸಹಕಾರವನ್ನು ನೀವು ನೀಡಿದ್ದೀರಿ. ಇದೇ ರೀತಿ ನನ್ನ ಮೇಲೆ ವಿಶ್ವಾಸ ಇಡಬೇಕು ಎಂದರು. ರಾಜಕೀಯ ಕ್ಷೇತ್ರಕ್ಕೆ ಬಂದು ಹಣ ಮಾಡುವ ಆಸೆ ನನಗಿಲ್ಲ, ಜನರ ಸೇವೆ ಮಾಡಲು ನನಗೆ ಅವಕಾಶ ಸಿಗಬೇಕಿದೆ ಎಂದ ಅವರು. ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಲು ಮನಸ್ಸಿಲ್ಲ, ಸಾಮಾನ್ಯ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡುವುದು ಸರಿಯಲ್ಲ ಎಂದರು. ಕ್ಷೇತ್ರದ ಜನರ ನಂಬಿಕೆ ಕಳ್ಕೋಬಾರದು ಅನ್ನುವುದು ಅಭಿಪ್ರಾಯ ನನ್ನದು. ಕಾರ್ಯಕರ್ತರ ಬೆಂಬಲಕ್ಕೆ ನಾನು ನಿರಂತರವಾಗಿ ಇರುತ್ತೇನೆ ಎಂದರು. ಬರುವ ಚುನಾವಣೆಯಲ್ಲಿ ಜನರಿಗೆ ಒಳ್ಳೆಯ ಕೆಲಸ ಮಾಡುವ ವ್ಯಕ್ತಿಗೆ ಮತ ಹಾಕಬೇಕು. 40 ವರ್ಷ ರಾಜಕೀಯ ವ್ಯಕ್ತಿಗಳಿಗೆ ಟಿಕೆಟ್ ಸಿಕ್ಕಿಲ್ಲ. ಮೀಸೆ ಬರದವರಿಗೆ ಟಿಕೆಟ್ ಸಿಗುತ್ತದೆ ಅಂದರೆ ಏನರ್ಥ? ಜನರಿಗೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಗೆ ಮತ ಹಾಕಬೇಕು ಎಂದರು. ಮಾಜಿ ಕಾಡ ಅಧ್ಯಕ್ಷ ಈರ್ಗೌಡ ಪಾಟೀಲ, ಕಾಶಿನಾಥ್ ಕುರಣಿ, ದುರ್ಗೌಡ ಪಾಟೀಲ, MH ಪಟೇಲ, ರಾಘವೇಂದ್ರ ಸನದಿ, ಅರ್ಜುನ್ ಕಮತೆ, MK ಪಾಟೀಲ, ಮಹದೇವ ಮುನ್ನೋಳಿಕತ್, ಅಪ್ಪ ಸಾಹೇಬ ಬ್ಯಾಳಿ, ನಾನಗೌಡ ಪಾಟೀಲ, ಕುಮಾರ್ ಮಾಂಜ್ರೆ, SK ಪೂಜಾರಿ, ರುದ್ರಪ್ಪ ಸಂಗಪ್ಪಗೌಳ, ಬಸವ ಪ್ರಭು ಕುಂಡ್ರು, ದುಂಡಪ್ಪ ಗರ್ಬುಡೆ, ರಮೇಶ್ ಮುಗಳಿ, ಬೀರಪ್ಪ ನಸ್ಲಾಪುರೆ, ಭೀಮರಾವ್ ಪಡ್ಡೇರೆ, ರುದ್ರಪ್ಪ ಸಂಗಪ್ಪಗೌಳ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಸಭೆಯಲ್ಲಿ ಉಪಸ್ಥಿತರಿದ್ದರು. ನಾವು ನಮ್ಮ ರಾಯಬಾಗ ಕ್ಷೇತ್ರದ ಎಲ್ಲ ಹಿರಿಯರನ್ನು ನಾವು ಸೇರಿಕೊಂಡು ಸಭೆ ಮಾಡಿದ್ದೀವಿ. ಯಾಕಂದರೆ ಈ ಮುಂಬರುವ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಫೋನ್ ಮೇಲೆ ಫೋನ್ ಮಾಡಿ ನಾವು ನಮ್ಮ ಮುಂದಿನ ನಡೆ ಏನಾಗಬೇಕು, ನಾವು ಹೇಗೆ ಈ ಬರೋ ಇಲೆಕ್ಷನನ್ನು ಎದುರಿಸಬೇಕು, ನಾವು ಯಾವುದಾದ್ರು ಪಾರ್ಟಿಗೆ ಸಪೋರ್ಟ್ ಮಾಡಬೇಕು, ಇಲ್ಲನ ನಾವೇ ಯಾರಾದ್ರಿಗೂ ಇಂಡಿಪೆಂಡೆಂಟ್ ಪರ್ಸನ್ಗೆ ಮತ್ತೆ ನಿಲ್ಲಿಸಿ ಅವ್ರ ಮುಖಾಂತರ ನಾವು ಇಲೆಕ್ಷನ್ ಮಾಡಬೇಕು ಅಂತ ಹೇಳಿ ನಮಗೆ 100 ಕರೆಗಳು ಬರ್ತಾಯಿದ್ದವು. ನನಗೆ ಮಾತ್ರ ಅಲ್ಲ, ನಮ್ಮ ಎಲ್ಲ ಹಿರಿಯರು ನನಗೆ ಯಾರು ಈ ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನಲ್ಲಿ ಸಪೋರ್ಟ್ ಮಾಡಿದ್ರು ಅವರಿಗೂ ಫೋನ್ ಕರೆ ಬರ್ತಾಯಿದ್ದು. ಅದಕ್ಕಾಗಿ ಈ ನಮ್ಮ ಈ ಕ್ಷೇತ್ರದ ಈ 63 ಹಳ್ಳಿ ಈ ಹಿರಿಯರನ್ನು ಇವತ್ತು ಕರೆದು ಅವ್ರು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಅವರು ತಮ್ಮ ಒಪಿನಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕೆಲವೊಬ್ಬರು ಇವಾಗ ರಾಷ್ಟ್ರೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಯಾರ. ಇನ್ನೂ ಕೆಲವೊಬ್ಬರು ನಾವೇ ಯಾರಾದರೂ ಈ ಇಲೆಕ್ಷನನ್ನು ಖುದ್ದು ಎದುರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತು ಇವತ್ತಿನ ಈ ಮೀಟಿಂಗ್ನಲ್ಲಿ ನಾವು ಎಲ್ಲರೂ ಕೂಡಿ ಏನು ಡಿಸಿಷನ್ ತೊಗೊಂಡಿವಿ ಅಂತಂದರೆ, ಯಾಕಂದರೆ ನಮಗೆ ಈ ಅಸೆಂಬ್ಲಿ ಎಲೆಕ್ಷನ್ದಾಗ 55,000 ಜನ ನಮಗೆ ವೋಟ್ ಹಾಕ್ಯಾರ. ಅವರ ತಳಮಟ್ಟದ ಕಾರ್ಯಕರ್ತರು, ಅವರ ನಮಗೆ ಜೀವದಾಳ. ಅವ್ರನ್ನ ಒಂದು ಈಗ ನಾವು ಒಂದು ಡಿಸಿಷನ್ ತೊಗೊಂಡು ಅವರ ಕೂಡ ಒಂದು ದೊಡ್ಡ ಸಭೆ ಮಾಡಿ, ಸಾರ್ವಜನಿಕ ಸಭೆ ಮಾಡಿ ಅವರು ಏನು ಹೇಳ್ತಾರೆ, ನನಗೆ ಯಾರು 55,000 ವೋಟರ್ಸ್ ನನಗೆ ಮತದಾನ ಮಾಡ್ಯಾರ ಮತ್ತು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಾರ, ಅವ್ರನ್ನ ಕೇಳಿಕೊಂಡು ನಾವು ಮುಂದಿನ ಏನು ಮಾಡಬೇಕು ಅನ್ನೋ ಡಿಸಿಷನ್ನ ತೊಗೋಬೇಕಂತ ಹೇಳಿ ಈ ಸಭೆಯಲ್ಲಿ ಡಿಸಿಷನ್ ಮಾಡಿ. ಭಾಷಣದಾಗ ಎಲ್ಲೋಡಕ್ಕೆ ನೋಡಿದ್ವಿ ಕಾಂಗ್ರೆಸ್ ವಿರೋಧ ಮಾಡ್ತಾರ ಭಾಷಣ ಆಯ್ತು, ಇದನ್ನು ನೀವು ಟಾರ್ಗೆಟ್ ಇಟ್ಕೊಂಡ್ರಿ? ಇಲ್ಲ, ಕಾಂಗ್ರೆಸ್ಸು BJP ಅಂತ ಇಲ್ಲಿ ಪ್ರಶ್ನೆನೇ ಇಲ್ಲ. ಯಾಕಂದರೆ ಇದು ಈಗ ಇದು ಗ್ವಾಡಿ ಮೇಲೆ ಬರೆದಟ್ಟ ಇವಾಗ ನೀವು ಕ್ಲಿಯರ್ ಆಗ್ಯದ. ಯಾಕಂದರೆ ಈಗ ನಾವು ಮಾತನಾಡಿದ ಪ್ರತಿಯೊಂದು ಮಾತು ಪಬ್ಲಿಕ್ ನುಡಿಗಳಿವು, ಇವು ಎಲ್ಲರೂ ಕೇಳಿಸ್ಕೊಂಡಾರ. ನಾವು ಈಗ ಏನು ಈ ರಾಜಕೀಯದಲ್ಲಿ ಗೊಂದಲ ಸೃಷ್ಟಿ ಆಗ್ತಾಯಿದೆ, ಯಾಕಂದರೆ ಇಲ್ಲಿ 17 ಲಕ್ಷ ವೋಟರ್ದಾಗ
ಒಬ್ಬರು ಇಲೆಕ್ಷನ್ ನಿಂತ್ಕೊಳ್ಳೋಕೆ ಲಾಯಕ್ಕಿಲ್ಲ ಅನ್ನೋದು ಇದು ಎಲ್ಲ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ವೋಟರ್ಸ್ ಏನದಾರಲ್ಲ ಅವ್ರಿಗೆ ಮಾಡಿದಂಥ ಒಂದು ದೊಡ್ಡ ಅವಮಾನ. ಯಾಕಂದರೆ ಬಾಬಾ ಸಾಹೇಬರು ಆ ರೀತಿಯಾಗಿ ಸಂವಿಧಾನ ಬರೆದಿಲ್ಲ. ಬಾಬಾ ಸಾಹೇಬರು ಬರೆದಿದ್ದು ನಿಮಗೆ ಓಟಿನ ಅಧಿಕಾರ ಇತ್ತು ಅಂತಂದರೆ ನಿಮಗೆ ಇಲೆಕ್ಷನ್ ನಿಂತ್ಕೊಳ್ಳುವಂಥ ಅಧಿಕಾರ ಐತಿ ಅನ್ನೋದನ್ನು ನಾನು ಇಲ್ಲಿ ಈ ಮೀಟಿಂಗ್ನಾಗ ಸ್ಟ್ರೆಸ್ ಮಾಡೀನಿ. ಮತ್ತು ನಾನು ಇನ್ನೂ ನಂಬುತ್ತೀನಿ, ಯಾಕಂದರೆ ಚಿಕ್ಕೋಡಿ ಮತ ಕ್ಷೇತ್ರದಾಗ ಈ ಇಲೆಕ್ಷನ್ ನಿಲ್ಲುವಂಥ ಅರ್ಹತೆ ಇರೋವರು ಸಾವಿರಾರು ಜನ ಅದಾರ. ಅವ್ರಿಗೆ ರಾಜಕೀಯದಲ್ಲಿ ಎಕ್ಸ್ಪೀರಿಯನ್ಸ್ ಆಗಲಿ, ಅವರ ರಾಜಕೀಯದಲ್ಲಿ ಪಕ್ಷಗಳಿಗೆ ಕೆಲಸ ಮಾಡಿದಂಥ ಅನುಭವ ಇರಲಿ, ಅವರ ವಿದ್ಯಾರ್ಹತೆ ಇರಲಿ, ಮತ್ತು ಈಗ ಬರೀ ದುಡ್ಡು ಅಷ್ಟೇ ಇಲೆಕ್ಷನ್ಗೆ ಒಂದು ಪ್ಯಾರಾಮೀಟರು, ಅದೇ ಒಂದು ಪಾರದರ್ಶಕ ಅಂತಂದರೆ ಇದು ಈ ಇಲೆಕ್ಷನ್ ಪ್ರೊಸೆಸ್ಗೆ ಒಂದು ಅವಮಾನ ಅಂತ ನಾನು ತಿಳ್ಕೊತೀನಿ. ಇಲ್ಲ, ನೀವು ಇವತ್ತು ನೋಡಿರಿ, ನಾವು ಬರೀ ಇದು ಒಂದು ದಿನದಲ್ಲಿ ಇಷ್ಟು ಸಾವಿರದಕ್ಕಿಂತ ಹೆಚ್ಚು ಜನ ನಮ್ಮ ಲೀಡರ್ ಬಂದಾರ, ನಾವು ಕಾರ್ಯಕರ್ತನ ಇನ್ನೂ ಕರೆದಿಲ್ಲ. ಇನ್ಫ್ಯಾಕ್ಟು ಕಾರ್ಯಕರ್ತರ ನಮಗೆ ಇವಾಗ ಕಾರ್ಯಕರ್ತರು ಮುಂದಿನ ವಾರ ನಾವು ಕಾರ್ಯಕರ್ತರನ್ನ ಎಲ್ಲ ಸೇರಿಸ್ಕೊಂಡು ಒಂದು 55,000 ಜನ ಕರ್ಸೋಕ್ಕಾಗಲಿಲ್ಲ ಅಂದ್ರೂ ಒಂದು 15,000-20,000 ಜನ ಕಾರ್ಯಕರ್ತರು ನಾವು ಕರೆದ್ರೆ ಬರ್ತಾರ ಅನ್ನೋದು ನಂಬಿಕೆ ನಮಗೈತಿ. ಮತ್ತು ಬರ್ತಾರೋ ಅವರು ಕೂಡ ನಾವು ಕೂತ್ಕೊಂಡು ಮಾತಾಡಿ ಈ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಮಾಡುವಂಥ ಕರ್ತವ್ಯ ಮತ್ತು ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಎಲ್ಲರ ಮೇಲಿದೆ. ನನ್ನ ಮೇಲೆ ಮಾತ್ರ ಅಲ್ಲ, ನಮ್ಮ ನಾಯಕರ ಮೇಲೆ ಮಾತ್ರ ಅಲ್ಲ, ನಿಮ್ಮ ಪತ್ರಕರ್ತರ ಮೇಲೇನೂ ಇದೆ. ಯಾಕಂದ್ರೆ ಅದೇ ಡೆಮಾಕ್ರಸಿ. ಮತ್ತು ಡೆಮಾಕ್ರಸಿಗೆ ಏನು ಚಂದಪ್ಪ ಅಂತಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮನ್ನು ಪ್ರತಿನಿಧಿಸಬೇಕನ್ನೋದ ಒಂದು ಸಂವಿಧಾನದ ಒಂದು ಆಶಯ. ಹೌದು, ಯಾಕಂದರೆ ಇವತ್ತು ನೀವು ನಮ್ಮ ನಾಯಕರ ಮೂಡು ನೋಡಿದಿರಿ, ಅವ್ರ ಮಾತುಗಳನ್ನು ಕೇಳಿದಿರಿ. ಯಾಕಂದರೆ ಈ ಕುಟುಂಬ ರಾಜಕಾರಣ ಅನ್ನೋಕ್ಕಿಂತ ಈ ಅರ್ಹತೆ ಇಲ್ಲ ಮತ್ತು ದುಡ್ಡಿದ್ದವ್ರಿಗೆ ಮಾತ್ರ ಅರ್ಹತೆ ಮತ್ತು ಗೆದ್ದಿದ್ದು ಒಂದೇ ಕ್ರೈಟೇರಿಯಾ ಅರ್ಹತೆ ತಿಳ್ಕೊಂಡು ನೀವು ಇಲೆಕ್ಷನ್ ಮಾಡಿದರೆ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾದಂಥ ಒಂದು ಪ್ರಾಕ್ಟೀಸ್ ಅನ್ನೋದು ನನ್ನ ಭಾವನೆ. ಸರಿ, ಕಾಂಗ್ರೆಸ್ ನಾಯಕರು ತಮ್ಮ ಮನವೊಲಿಸಲು ಬಂದಾಗ ನೀವು ಏನು ಮಾಡ್ತೀರಾ? ನನಗೆ ಇದುವರೆಗೆ ಯಾವ ಕಾಂಗ್ರೆಸ್ ನಾಯಕನೂ ಬಂದಿಲ್ಲ, ಯಾರೂ ನನಗೆ ಕೇಳಿಲ್ಲ. ಸೊ ಕಾಂಗ್ರೆಸ್ ಪಕ್ಷ ಬಗ್ಗೆ ಮಾತಾಡೋದು ವೇಸ್ಟು. ಅಲ್ಲ, ತಮ್ಮ ಸಹೋದರ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು? ನಮ್ಮ ಸಹೋದರ ಅಲ್ಲ, ನಮ್ಮ ಅಳೆ ಆಗಬೇಕು. ಅವರು ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಚಾನ್ಸ್ ಕೊಟ್ಟಾರ, ಅವರು ಯಶಸ್ವಿ ಆಗ್ಯಾರ, ಅವ್ರು ಕೆಲಸ ಮಾಡ್ಕೋತಾ ಇದ್ದಾರೆ. ಬಟ್ ನಾ ಮಾಡೋ ಪಾಲಿಟಿಕ್ಸೇ ಬೇರೆ, ಅವ್ರು ಮಾಡೋ ಪಾಲಿಟಿಕ್ಸೇ ಬೇಕು. ಯಾಕೆಂದರೆ ಅವರು ಪಾರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ನಾನು ಜನರ ಪ್ರೀತಿ ವಿಶ್ವಾಸದ ಪಾಲಿಟಿಕ್ಸ್ ಮಾಡ್ತಾ ಇದ್ದೀನಿ. ಸರ್, ಈಗ ನಿಪ್ಪಾನಿ ಉತ್ತಮ್ ಪಾಟೀಲ್ ಅವ್ರಿಗೂ ಭೇಟಿಯಾಗಿ ಬಂದಿದ್ರು ತಾವು ಸರ್? ಉತ್ತಮ್ ಪಾಟೀಲ್ ಅವರು ನನ್ನ ಭೇಟಿಯಾಗಬೇಕು. ನಾವು ಏನಾದರೂ, ಯಾಕಂದರೆ ಇಬ್ಬರು ಕೂಡಿ ನಾವು ಒಂದು 160,000 ಓಟ್ ತೊಗೊಂಡಿದ್ದೀವಿ. ಈ ನಾವು ಹೇಗೆ ನಮ್ಮ ಮುಂದಿನ ನಡೆ ಇರಬೇಕು ಡಿಸ್ಕಷನ್ ಮಾಡೋಣ ಅಂತ ಅವರು ಕರೆದಿದ್ದರು. ಅವ್ರ ಮನಸ್ಸಿನಲ್ಲೂ ಇದೆ. ಯಾಕಂದರೆ ಈ ಒಬ್ಬ ಒಳ್ಳೆಯ ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕಾದ್ರೆ ಒಬ್ಬ ಗಾಡ್ ಫಾದರ್ ಬೇಕು ಅಂತ ಒಂದು ಸೃಷ್ಟಿ ಇಲ್ಲಿ ತಯಾರಾಗಿದೆ. ನಿಮ್ಗೆ ಯಾರಾದರೂ ನಿಮ್ಮ ಅವ್ವ ಅಪ್ಪ, ನಿಮ್ಮ ಅಣ್ಣ, ನಿಮ್ಮ ತಮ್ಮ ಇಲ್ಲಿದ್ದರೆ ಯಾರೋ ಒಬ್ಬರು ನಾಯಕ ನಿಮ್ಮನ್ನ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಿಮ್ಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಇವಾಗ ತೋರಿಸ್ತಾ ನಮಗೆ ಕಾಣ್ತಾ ಇದೆ. ಸೊ ಅದಕ್ಕಾಗಿ ಅವ್ರು ನಾವು ನಮ್ಮ ನಡೆ ಏನಿರಬೇಕು ಅಂತ ಡಿಸ್ಕಸ್ ಮಾಡಿದ್ದು ಖರೇನೆ. ಬಟ್ ನಾವು ಇನ್ನೂ ಯಾವುದೂ ಒಂದು ಡಿಸಿಷನ್ಗೆ ಬಂದಿಲ್ಲ. ಇದರರ್ಥ ನೀವು ರಾಜಕೀಯ ರಾಷ್ಟ್ರೀಯ ಪಕ್ಷ ಅಥವಾ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದೀರಿ, ಇಂಡಿಪೆಂಡೆಂಟ್ ಸಪೋರ್ಟ್ ಮಾಡಿದ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ? ಹಂಗೇನಿಲ್ಲ, ಒಳ್ಳೆಯ ವ್ಯಕ್ತಿ ಸಿಕ್ಕರೆ ಯಾಕೆ ಮಾಡಬಾರ್ದು ಅಂತ. ಅದಕ್ಕಾಗಿ ನಾನು ಹೇಳೋದು, ನಮಗೆ 17,60,000 ಏನು ವೋಟರ್ಸ್ ಇದ್ದೀವಿ, ಅವ್ರಿಗೆ ಎಲ್ಲರಿಗೂ ಅರ್ಹತೆ ಇದೆ. ಅಷ್ಟೇ ಏನು, ಕೆಲವೊಬ್ಬರಿಗೆ ಹೆಚ್ಚು ದುಡ್ಡು ಖರ್ಚು ಮಾಡುವಂಥ ಯಾರು ಬ್ಲ್ಯಾಕ್ ಮನಿ ಇಟ್ಕೊಂಡಾರ, ಯಾರು ಇಲ್ಲಿಗಲ್ಲಿ ದುಡ್ಡು ಮಾಡ್ಯಾರ, ಅವರು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋತಾರೆ. ಯಾರು ಇವಾಗ ಬಡವರು ಇದಾರೆ, ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋ ಅದಾರ,
ಅವ್ರಿಗೆ ಇಲೆಕ್ಷನ್ ಮಾಡೋ ಸ್ವಲ್ಪ ತೊಂದರೆ ಆಗ್ಬೋದು, ಅದು ಕಠಿಣ ಆದ್ರೂ ಬಟ್ ಇಲೆಕ್ಷನ್ಗೆ ನಿಂತ್ಕೊಳ್ಳೋವಂಥ ಸಮಾನ ಅವಕಾಶ ಎಲ್ಲರಿಗೆ ಇದೆ ಅನ್ನೋದನ್ನು ನಾನು ಎಲ್ಲ ನಮ್ಮ ಈ 17,60,000 ಏನು ಈ ಚಿಕ್ಕೋಡಿ ಮತಕ್ಷೇತ್ರದ ಹೋಟರ್ದಾರ ಅವ್ರಿಗೆ ನಾ ಹೇಳಕ್ಕೆ ಬಯಸ್ತೀನಿ. ಮತ್ತು ಅವರಲ್ಲಿ ಒಂದು ಪ್ರಜ್ಞೆ ಮೂಡ್ಸೋಕ್ಕು ನಾನು ಟ್ರೈ ಮಾಡತ್ತೀನಿ. ಇಲೆಕ್ಷನ್ ಬರೀ ಗೆದ್ಯಾಕೆ ಅರ್ಥ ಅಲ್ಲ, ಇಲೆಕ್ಷನ್ ಪ್ರೊಸೆಸ್ ಈ ಇಲೆಕ್ಷನ್ದಾಗ ಭಾಗವಹಿಸೋದು ಮತ್ತು ಅದನ್ನು ಯಶಸ್ವಿಯಾಗಿ ಮಾಡೋದು ಒಂದು ಡ್ಯೂಟಿ ಅನ್ನೋದನ್ನು ನಾವು